ನಮಸ್ತೆ ಸ್ನೇಹಿತರೆ. ಸೊ ತುಂಬಾ ಚೆನ್ನಾಗಿ ಕೇಳ್ತಿದ್ರಲ್ಲ, ಸೊ ಆಲೂಗಡ್ಡೆ ಕೃಷಿ ಯಾವ ರೀತಿ ಮಾಡಬೇಕು ಸರ್, ನಮ್ಮ ವೇಸ್ಟೇಜ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಅನ್ನೋದಕ್ಕೆ ಕೇಳಿದ್ದಕ್ಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೇಸ್ಟೇಜ್ ಕನ್ನಡ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಲ್ಲಿ ವೇಸ್ಟೇಜ್ ರಿಲೇಟೆಡ್ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ಗಳು ಕೂಡ ಹೊಸದಾಗಿ ನಿಮಗೆ ರೀಚ್ ಆಗೋದಕ್ಕೆ ಈ ಯೂಟ್ಯೂಬ್ ಚಾನಲ್ ನಿಮಗೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಸೊ ನನ್ನ ಹೆಸರು ಅನಂತ್ ರಾಜ್. ಸೊ ಇದೇ ಒಂದು ಇಂಡಸ್ಟ್ರಿಯಲ್ಲಿ, ಇದೇ ಒಂದು ಕಂಪ್ನಿಯಲ್ಲಿ ಸೊ ಗ್ರೌಂಡ್ ಡೈರೆಕ್ಟರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ಅವರ್ ಟುಡೇಸ್ ವಿಡಿಯೋ, ದಟ್ ಈಸ್ ಆಲೂಗಡ್ಡೆ ಕೃಷಿ ಮತ್ತೆ ವೇಸ್ಟೇಜ್. ಸೊ ವೇಸ್ಟೇಜ್ ಸಬ್ನು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಆಲೂಗಡ್ಡೆ ಬೆಳೆಯೋದಕ್ಕೆ. ಸೊ ಆಲೂಗಡ್ಡೆ ಬೆಳೆಯೋದಕ್ಕೆ ತುಂಬಾ ವಿಧಾನಗಳಿದೆ, ಅದರಲ್ಲೂ ಆಲೂಗಡ್ಡೆ ಯಾಕೆ, ಸೊ ತುಂಬಾ ಕಮರ್ಷಿಯಲ್ ಕ್ರಾಪ್ಸ್ ಇದೆ, ಬಟ್ ಆಲೂಗಡ್ಡೆನ ಯಾಕೆ ಅಂತ ನಾವು ನೋಡಿದಾಗ, ಸೊ ನಮ್ಮ ಒಂದು ಭಾಗದಲ್ಲಿ ಹಾಸನ, ಚಿಕ್ಕಮಗಳೂರು, ಮೈಸೂರು ಭಾಗದಲ್ಲಿ ಏನಿದೆ, ಆಲೂಗಡ್ಡೆ ಒಂಥರ ಕಮರ್ಷಿಯಲ್ ಕ್ರಾಪ್, ಅಂದರೆ ತುಂಬ ಜನಗಳು ಮಾಡಬಹುದಂತ ಒಂದು ಕ್ರಾಪ್ ಆಗಿದೆ. ಸೊ ಮೊದಲೆಲ್ಲ ಏನಾಗ್ತಿತ್ತು, ಇದು ಮೇಜರ್ ಕ್ರಾಪ್ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಶುಂಠಿ ಒಂದು ಬೆಳೆ ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಆಲೂಗಡ್ಡೆ ಬೆಳೆಯ ಸಂಖ್ಯೆ ಯಥೇಚ್ಛವಾಗಿ ಕಡಿಮೆ ಆಗ್ತಿದೆ. ಅದ್ರ ಜೊತೆಗೆ ಆಲೂಗಡ್ಡೆಲಿ ಬರೋಂತ ಒಂದು ಕಾಯಿಲೆಗಳಿಂದನೂ ಕೂಡ ಜನಗಳು ಬೇಸತ್ತು ಆಲೂಗಡ್ಡೆ ಕೃಷಿನ ಆದಷ್ಟು ಕಡಿಮೆ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ನಾನೇನು ಹೇಳಕ್ ಹೊರಟಿದ್ದೀನಿ, ಆಲೂಗಡ್ಡೆ ಕೃಷಿನ ಯಾವ ರೀತಿ ಮಾಡಬಹುದು, ಒಂದು ಆಧುನಿಕ ತಂತ್ರಜ್ಞಾನನ ಅಳವಡಿಸಿಕೊಂಡು ನಾವು ಯಾವ ರೀತಿ ಕೃಷಿ ಮಾಡೋದ್ರ ಮೂಲಕ ಆಲೂಗಡ್ಡೆ ಕೃಷಿಯಲ್ಲಿ ಯಾವ ರೀತಿ ಸಕ್ಸಸ್ ಆಗ್ಬೋದು, ಎಷ್ಟು ಇಳುವರಿ ತೆಗಿಬಹುದು, ಅದ್ರ ಜೊತೆಗೆ ರೋಗನ ಯಾವ ರೀತಿ ಅವಾಯ್ಡ್ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಯಾರೇ ಒಬ್ರು ಒಂದು ಕೃಷಿ ಮಾಡ್ಬೇಕು ಅಂದ್ರೂ ಕೂಡ ಫಸ್ಟ್ ನಮ್ ಕೆಲ್ಸ ಭೂಮಿ ಆಯ್ಕೆ. ಸೊ ಏನು ಭೂಮಿ ಆಯ್ಕೆ ಅಂತ ಹೇಳ್ತೀವಿ, ನೀವು ಯಾವ ಭೂಮಿಗೆ ಆಲೂಗಡ್ಡೆ ಹಾಕಕ್ ಹೊರಟಿದ್ದೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮೊದ್ಲೆಲ್ಲ ನಮ್ಮ ಇರೋದೇ 4 ಎಕರೆ ಇರ್ತಿತ್ತು. 4 ಎಕರೆಯಲ್ಲೂ ನಾವು ಮೊದ್ಲೆಲ್ಲ ಏನ ಮಾಡ್ತಿದ್ವಿ, ನಾರ್ಮಲಿ ಸಗಣಿ ಗೊಬ್ಬರ ಯೂಸ್ ಮಾಡ್ಕೊಂಡು ಬೆಳೆ ಬೆಳಿತಿದ್ವಿ. ಸೊ ಕಾಯಿಲೆಗಳು ಕಟ ಅಷ್ಟು ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿತೀವಿ, ಶುಂಠಿ ಬೆಳಿತೀವಿ, ಟೊಮೊಟೊ ಬೆಳಿತೀವಿ, ಮೆಣಸಿಕಾಯಿ ಬೆಳಿತೀವಿ. ಈ ತರ ಬೆಳೆ ಬೆಳಿಬೇಕಾದ್ರೆ ಪ್ರತಿಯೊಂದು ಬೆಳೆಗೂ ಕೂಡ ಏನಾಗುತ್ತೆ, ಆ ಸೋಂಕು, ಏನು ವೈರಸ್, ಫಂಗಸ್ ಅನ್ನೋದು ಕಾಮನ್ ಆಗೋಗುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಭೂಮಿ ಆಯ್ಕೆ ಮಾಡ್ಬೇಕಾದ್ರೂ ಕೂಡ ಇಂದಿನ ಬೆಳೆ, ಅಂದ್ರೆ ಲಾಸ್ಟ್ ನೀವ್ ಏನ್ ಬೆಳೆದಿದ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವ್ ಯಾವ್ದೇ ಕಾರಣಕ್ಕೂ ನಮ್ಮ ಆಲೂಗಡ್ಡೆ ಜಾತಿ ಹೀಗೆ ಬರತ್ತಾಗ ಎಕ್ಸಾಂಪಲ್ ಟೊಮೊಟೊ, ಬದನೆಕಾಯಿ, ಮತ್ತೆ ತಾಂಬಾಕ್ ಆಗಿರ್ಬೋದು, ಅಥವಾ ಮೆಣಸಿನ್ಕಾಯಿ ಆಗಿರ್ಬೋದು, ಈ ತರದನ್ನ ಬೆಳೆಯಕ್ಕೆ ಹೋಗ್ಬೇಡಿ. ಬಿಕಾಸ್ ಅದಕ್ಕೆ ಕಾಯಿಲೆ ಬಂದಿರುತ್ತೆ, ಮತ್ತೆ ಅದು ಕಂಟಿನ್ಯೂ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ರೋಗನ ಅವಾಯ್ಡ್ ಮಾಡ್ಕೊಬೇಕು ಅಂದ್ರೆ ಭೂಮಿ ಆಯ್ಕೆ ಸರಿಯಾದ ರೀತಿ ನೀವು ಮಾಡ್ಬೇಕಾಗುತ್ತೆ. ಅದಾದ ನಂತರ ಸೊ ಪ್ರತಿಯೊಬ್ರು ಕೂಡ ಸೊ ಮಣ್ಣ್ ಪರೀಕ್ಷೆ ಮಾಡೋದು ತುಂಬಾನೇ ಒಳ್ಳೇದು. ಸೊ ಮಣ್ಣ್ ಪರೀಕ್ಷೆ ಇತ್ತೀಚಿನ ದಿನಗಳಲ್ಲಿ ಮೆಜಾರಿಟಿ ರೈತರು ಮಾಡ್ತಿದ್ದಾರೆ, ಬಟ್ ಸ್ಟಿಲ್ ಸೊ ಮೋಸ್ಟ್ ಆಫ್ ದ ಪೀಪಲ್ ಮಾಡ್ತಿಲ್ಲ. ಹಾಗಾಗಿ ಮಣ್ಣ್ ಪರೀಕ್ಷೆ ಮಾಡೋದ್ರಿಂದ ಭೂಮಿಲಿ ಏನ್ ಕಡಿಮೆ ಆಗಿದೆ, ಏನ್ ಜಾಸ್ತಿ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ತಕ್ಕನಾಗಿ ನೀವು ಪೋಷಕಾಂಶಗಳು ಏನಿದೆ ಗೊಬ್ಬರನ ನೀವು ಕೊಡಬಹುದು. ಸೊ ಮಣ್ಣ್ ಪರೀಕ್ಷೆ ತುಂಬಾನೇ ಹೆಲ್ಪ್ ಆಗುತ್ತೆ, ಮತ್ತೆ ನಿಮಗೆ ಮಣ್ಣ್ ಪರೀಕ್ಷೆಯಿಂದ ನಿಮ್ಮ ಕಾಸ್ಟ್ ಸೇವ್ ಆಗುತ್ತೆ. ಯಾಕಂದ್ರೆ ಮಣ್ಣ್ ಪರೀಕ್ಷೆ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಭೂಮಿಯಲ್ಲಿ ಸಾರಜನಕ ಜಾಸ್ತಿ ಆಗಿದೆಯಾ, ಗಂಧಕ ಜಾಸ್ತಿ ಆಗಿದೆಯಾ, ಪೊಟ್ಯಾಶ್ ಜಾಸ್ತಿ ಆಗಿದೆಯಾ, ಇಲ್ಲ ಕಡಿಮೆ ಆಗಿದೆಯಾ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲ ಬೋರಾನ್ ಅಂಶ ಕಡಿಮೆ ಆಗಿದೆಯಾ, ಜಿಂಕ್ ಅಂಶ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ. ಅಕಸ್ಮಾತ್ ನಮ್ಮ ಭೂಮಿಯಲ್ಲೇ ಪೊಟ್ಯಾಶ್ ಅಂಶ ಜಾಸ್ತಿ ಇದೆ, ಮತ್ತೆ ಮತ್ತೆ ನಾವು ಪೊಟ್ಯಾಶ್ನ ಜಾಸ್ತಿ ಆಗ್ತಿದೆ ಅಂದ್ರೆ ಅದು ಓವರ್ ಡೇಸ್ ಆಗಿ ಬೆಳೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಣ್ಣ್ ಪರೀಕ್ಷೆ ಮಾಡಿದಾಗ ನಿಮ್ಮ ಏನು ಅಂದ್ರೆ ಭೂಮಿಯಲ್ಲಿ ಏನೆಲ್ಲ ಪೋಷಕಾಂಶಗಳ ಕೊರತೆ ಇದೆ ಅನ್ಕೊಂಡಿದೀವಿ, ಅದು ನಿವಾರಣೆ ಆಗೋದಿಕ್ಕೆ ಮಣ್ಣ್ ಪರೀಕ್ಷೆ ತುಂಬಾನೇ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಮಣ್ಣ್ ಪರೀಕ್ಷೆ ಆದ್ಮೇಲೆ ಸೊ ನೀವು ಮಾಡ್ಬೇಕಾಗಿರೋದು ಯಾವ ಭೂಮಿಗೆ ನೀವು ಹಾಕ್ತಾ ಇದ್ದೀರಾ, ಆ ಭೂಮಿಲಿ ಅಟ್ ಲೀಸ್ಟ್ ಒಂದು 3-4 ತಿಂಗಳು ಮುಂಚೆನೆ ಹಸಿರು ಗೊಬ್ಬರ ಮಾಡೋದು ತುಂಬಾನೇ ಒಳ್ಳೇದು. ಆಲೂಗಡ್ಡೆ ಮಾಡೋದು ಈಗ ಜೂನ್ ಜುಲೈ ಅಲ್ಲಿ ನೀವು ಮಾಡ್ತೀರಾ ಅಂದ್ರೆ ಅಟ್ ಲೀಸ್ಟ್ ಅಂದ್ರೆ ಒಂದು ಜಾನುವರಿ ಫೆಬ್ರವರಿಯಲ್ಲೇ ನೀವು ಹಸಿರು ಗೊಬ್ಬರನ ಅಂದ್ರೆ ಮೊದಲು ಮಳೆ ಯಾವಾಗ ಹುಯ್ಯುತ್ತೆ ಆ ಮಳೆಯಲ್ಲಿ ಭೂಮಿನ ಒಂದ್ ಸ್ವಲ್ಪ ಉತ್ಬಿಟ್ಟು ಅದಕ್ಕೆ ದಯಾಂಚ, ಸೆಣಬು, ಹುರುಳಿ ಈ ತರದ್ದು ಏನು ಹಸಿರು ಗೊಬ್ಬರ ಆಗಂತದಿರುತ್ತೆ, ಆ ತರದ್ನೆಲ್ಲ ನೀವು ಎರಚಿ ಉತ್ಬಿಟ್ರೆ ಇರೋದ್ರಲ್ಲೇ ಅದು ಕರಗಿ ಒಳ್ಳೆ ಒಂದು 50 ದಿನ 60 ದಿನ ಅದು ಬೆಳೆದ್ಮೇಲೆ ನೀವು ಕಟ ಮಾಡಿದ್ರೆ ಭೂಮಿಗೆ ಒಂದು ಯಥೇಚ್ಛವಾಗಿ ಗೊಬ್ಬರ ಸಪ್ಲೈ ಆಗುತ್ತೆ. ಈ ಗೊಬ್ಬರದಿಂದ ನಿಮ್ಗೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಮುಂದೆ ಏನ್ ದೊಡ್ಡ ಪ್ರಮಾಣದಲ್ಲಿ ನೀವು ಗೊಬ್ಬರ ಹಾಕ್ಬೇಕು ಅಂದ್ಕೊಂಡಿದ್ರೆ ಆ ಗೊಬ್ಬರನ ನ್ಯಾಚುರಲಿ ನೀವು ಕಡಿಮೆ ಮಾಡ್ಕೊಬಹುದು. ಹಸಿರು ಗೊಬ್ಬರ ತುಂಬಾ ಈಸಿ ವೇ ಅಂಡ್ ತುಂಬಾ ದೊಡ್ಡ ಮಟ್ಟದಲ್ಲಿ ಗೊಬ್ಬರನ ನಾವು ಭೂಮಿಗೆ ರೀಚ್ ಮಾಡೋಕ್ಕೂ ಈ ಒಂದು ಹಸಿರು ಗೊಬ್ಬರದ ಬಳಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಅಂಡ್ ಮತ್ತೆ ನೀವು ನಮ್ ಕೆಲ್ಸ ಸೊ ಗೆಡ್ಡೆಗಳ ಆಯ್ಕೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾವ ಆಲೂಗಡ್ಡೆ ನಾವು ತಗೊಳ್ತಾ ಇದೀವಿ,
ಸೊ ಆಲೂಗಡ್ಡೆಯಲ್ಲಿ ತುಂಬಾನೇ ವೆರೈಟೀಸ್ ಇದೆ. ಆ ವೆರೈಟೀಸಲ್ಲಿ ನಿಮ್ಮ ಭಾಗದಲ್ಲಿ ಯಾವುದು ತುಂಬಾ ಚೆನ್ನಾಗಿ ಬರ್ತಿದೆ ಅನ್ನೋದನ್ನು ನೋಡಿ. ಅದ್ರ ಜೊತೆಗೆ ನಮ್ಮ ಕೃಷಿ ಏನು ಅಧಿಕಾರಿಗಳು ಕೆಲವು ಏನು ನಮ್ಮ ಗೆಡ್ಡೆಗಳನ್ನ ಆಲ್ರೆಡಿ ಮಾಡಿಫೈಡ್ ಮಾಡಿ ಕೊಟ್ಟಿರ್ತಾರೆ. ಆ ಗೆಡ್ಡೆಗಳನ್ನ ನೀವು ಯೂಸ್ ಮಾಡಿ, ಅದು ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಂಡ್ ಗೆಡ್ಡೆ ನೀವು ತಂದ ಮೇಲೆ ಏನ್ ಮಾಡ್ತೀರಾ, ಸೊ ನಿಮ್ಮ ಲೋಕಲ್ ಮಾರ್ಕೆಟ್ ಇಂದ ತರ್ತೀರಾ ಇಲ್ಲ ಹೊರಗಡೆಯಿಂದ ತರ್ತೀರಾ, ತಂದ್ಬಿಟ್ಟು ಸೊ ಮನೆಯಲ್ಲಿ ಡೈರೆಕ್ಟ್ ಆಗಿ ಇಡಕ್ ಹೋಗ್ಬೇಡಿ. ಸೊ ಒಂದು ಮೊಳಕೆ ಬರೋವರೆಗೂ, ಈಗ ಏನ್ ನಾವು ಮೊಳಕೆ ತೋರಿಸ್ತಾ ಇದೀವಿ, ಒಂದು ಗುಡ್ ಕ್ವಾಲಿಟಿ ಮೊಳಕೆ ಬರೋವರೆಗೂ ಅಟ್ ಲೀಸ್ಟ್ ಅದನ್ನ ಒಂದು 10 ದಿನ ಏನು ಸ್ಟೋನು ಕೋಲ್ಡ್ ಸ್ಟೋರೇಜ್ ಇಂದ ತಂದಿರ್ತೀರಾ, ಆ ಕೋಲ್ಡ್ ಸ್ಟೋರೇಜ್ ಇಂದ ಡೈರೆಕ್ಟ್ ಸೊ ಮನೆಗಳಿಗೆ ತಂದ್ಬಿಟ್ಟು ಒಂದು ಏನು ತಣ್ಣಗಿನ ಗಾಳಿ ಬರೋಂತ ಜಾಗದಲ್ಲಿ ನೆರಳಲ್ಲಿ ಒಂದ್ 10 ದಿನ ಅದನ್ನ ಒಂದು ಒಣಗಾಕಿ ಅದು ಡ್ರೈ ಆಗ್ಲಿ, ಅಟ್ ಲೀಸ್ಟ್ ಅದು ಡ್ರೈ ಆಗ್ಬೇಕು. ಸೊ ನಾ ಡೈರೆಕ್ಟ್ ಆಗಿ 2-3 ದಿನಕ್ಕೆ ಕಟ್ ಮಾಡಿ ಮತ್ತೆ ಭೂಮಿಗೆ ಹಾಕ್ಬಾರ್ದು. ಅದು ಸೈಂಟಿಫಿಕಲಿ ಅದು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಅಂದ್ರೆ ಕರಗೋದಿಕ್ಕೆ ಅದು ಪ್ರಮೋಟ್ ಮಾಡುತ್ತೆ. ಹಾಗಾಗಿ ಒಂದು 10 ದಿನ ಚೆನ್ನಾಗಿ ಅದು ಬತ್ತವರೆಗೂ ನೀವು ವೇಟ್ ಮಾಡ್ತಾ ಹೋಗಿ. ಮತ್ತೆ ಬೀಜೋಪಚಾರ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಇವತ್ತು ಮೆಜಾರಿಟಿ ಆಫ್ ದ ಪೀಪಲ್ ಅದರಲ್ಲೂ ಆಲೂಗಡ್ಡೆ ಕೃಷಿಗೆ ಬೀಜೋಪಚಾರ ಮಾಡ್ತಿಲ್ಲ. ಶುಂಠಿ ಕೃಷಿ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಶುಂಠಿ ಕಮರ್ಷಿಯಲ್ ಆದಾಗ ಸೊ ಶುಂಠಿಗೆ ತುಂಬಾ ಜನ ಖರ್ಚು ಮಾಡ್ತಿದ್ದೀರಾ, ಶುಂಠಿನ ಬೀಜೋಪಚಾರ ಮಾಡ್ತೀರಾ. ಅದೇ ತರ ಆಲೂಗಡ್ಡೆಯಲ್ಲೂ ಕೂಡ ಫಂಗಸ್ ಇರುತ್ತೆ ಹೌದಲ್ಲ, ಹಾಗಾಗಿ ಆಲೂಗಡ್ಡೆನು ಕೂಡ ನಾವು ಬೀಜೋಪಚಾರ ಮಾಡೋದು ತುಂಬಾನೇ ಒಳ್ಳೇದು. ಆ ಆಲೂಗಡ್ಡೆ ಬೀಜೋಪಚಾರ ಮಾಡೋದಕ್ಕೆ ನಮ್ಮ ಕಂಪನಿಯಲ್ಲಿ ಅಗ್ರಿ ಪ್ರೊಟೆಕ್ ಅಂತ ಒಂದು ಪ್ರಾಡಕ್ಟ್ ಇದೆ, ಮತ್ತೆ ಅಗ್ರಿ ಯೂಮಿಕ್ ಅಂತ ಪ್ರಾಡಕ್ಟ್ ಇದೆ. ಅಗ್ರಿ ಪ್ರೊಟೆಕ್ ಸೊ ನಿಮ್ಮ ಒಂದು ಆಲೂಗಡ್ಡೆಯಲ್ಲಿ ಇರುವಂತಹ ಫಂಗಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರು ಕೂಡ ಅದು ನೋಡ್ಕೊಳ್ಳುತ್ತೆ. ಅಂಡ್ ಅಗ್ರಿ ಯೂಮಿಕ್ ಬಂದು ಜರ್ಮಿನೇಷನ್ ಅಂದ್ರೆ ಮೊಳಕೆ ಒಡೆಯೋದಕ್ಕೆ ಅದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅದನ್ನ ನೀವು ಜರ್ಮಿನೇಷನ್ ಅಂದ್ರೆ ನೀವು ಒಂದು ಮಿಶ್ರಣ ಮಾಡಿಕೊಂಡು ಆ ಮಿಶ್ರಣನ ಸೊ ಏ ಮಾಡಿ ನೀ ಅಂದ್ರೆ ನೀರಲ್ಲಿ ಮಿಶ್ರಣ ಮಾಡಿಕೊಂಡು ಆಲೂಗಡ್ಡೆ ಏನು ನೀವು ಕಟ್ ಮಾಡ್ತೀರಾ, ಎಕ್ಸಾಂಪಲ್ ನೀವು ಕಟ್ ಮಾಡ್ತಂದ್ರೆ ನಾ 2 ಪೀಸ್ 4 ಪೀಸ್ ತರ ಮಾಡ್ತೀರಾ, ಅಟ್ ಲೀಸ್ಟ್ ಒಂದು 40 ಗ್ರಾಮ್ ಒಂದು ಅನ್ನು ಒಂದು ಪೀಸ್ ಇರೋ ತರ ನೀವು ನೋಡ್ಕೊಬೇಕು. ಸೊ ದಪ್ಪದಾಗಿದ್ರು ಬಹಳ ಬೆಟರು. ಸೊ 2 ಪೀಸ್ ಮಾಡಿ ನೀವು ಅದನ್ನ ಒಂದು ಚೀಲಕ್ಕೆ ತುಂಬಿಟ್ಟು ಸೊ ಆ ಮಿಶ್ರಣದೊಳಗೆ ಹೆಜ್ಜಿ ಸೊ ಮತ್ತೆ ಅದನ್ನ ಅಟ್ ಲೀಸ್ಟ್ ಒಂದು 24 ಗಂಟೆ ಅದನ್ನ ಮತ್ತೆ ನೆರಳಲ್ಲಿ ಒಣಗಾಕಿ, ನೆರಳಲ್ಲಿ ಒಣಗಾಕ್ದಾಗ ಏನಾಗುತ್ತೆ ಅದು ಬೀಜ ಏನಾಗುತ್ತೆ ಕಪ್ಪ ಆಗ್ತಾ ಬರುತ್ತೆ, ಅಂದ್ರೆ ಅದು ಡ್ರೈ ಆಗುತ್ತೆ. ಡ್ರೈ ಆದಾಗ ಏನ್ ಇವಾಗ ಕುಯ್ದಾಗ ಅದು ಏನ್ ಹಸಿ ಹಸಿ ಅಂಶ ಇರುತ್ತೆ ಅದು ಒಣಗಿ ಅಲ್ಲೊಂದ್ ಕೋಟಿಂಗ್ ಕ್ರಿಯೇಟ್ ಆಗುತ್ತೆ. ಕೋಟಿಂಗ್ ಕ್ರಿಯೇಟ್ ಆದಾಗ ಯಾವುದೇ ರೀತಿ ಫಂಗಸ್ ಆ ಒಂದು ಆಲೂಗಡ್ಡೆನ ಅಟ್ಯಾಕ್ ಮಾಡೋದಕ್ಕೆ ಚಾನ್ಸಸ್ ಇರಲ್ಲ, ತುಂಬಾನೇ ಕಡಿಮೆ ಇರುತ್ತೆ. ಆ ಆಲೂಗಡ್ಡೆನೂ ಸೇಫ್ ಇರುತ್ತೆ. ಅದಾದ್ಮೇಲೆ ನೀವು ಭೂಮಿಗೆ ಹಾಕ್ಬೋದು. ಭೂಮಿಗೆ ಹಾಕ ಅಂದ್ರೆ ಭೂಮಿಗೆ ಹಾಕೋದ್ಕಿಂತ ಮುಂಚೆ ಕೆಲವೊಂದು ಭೂಮಿಗೆ ಪೋಷಕಾಂಶಗಳನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ. ಒಂದು ದನಿನ ಗೊಬ್ಬರ ನೀವು ಯೂಸ್ ಮಾಡ್ಬೋದು, ತುಂಬಾ ಕಂಪ್ನೀಸ್ ಅಲ್ಲಿ ಗ್ರಾನ್ಯೂಲ್ಸ್ ಸಿಕ್ಕಿದೆ, ಗ್ರಾನ್ಯೂಲ್ಸ್ ನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಒಂದು ಎಕರೆಗೆ ಅಟ್ ಲೀಸ್ಟ್ ಒಂದು 10 ಟನ್ ಕೊಡುಗೆ ಗೊಬ್ಬರ ಮತ್ತೆ ಒಂದು 300 ಕೆಜಿಯಷ್ಟು ಆದಷ್ಟು ಇದನ್ನ ಯೂಸ್ ಮಾಡಿ, ಲೈಕ್ ನಮ್ಮ ನೀಮ್ ಕೇಕ್ ಅಂತ ಏನ್ ಹೇಳ್ತೀವಿ ನೀಮ್ ಕೇಕ್ ನ ಯೂಸ್ ಮಾಡಿ, ಅಂದ್ರೆ ಬೇವಿನ ಹಿಂಡಿ ಅದನ್ನ ಯೂಸ್ ಮಾಡೋದ್ರಿಂದ ಬಹಳ ಒಳ್ಳೇದು. ಸೊ ಭೂಮಿಯಲ್ಲಿ ಒಂದು ಜೀವ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ, ಫಲವತ್ತತೆನೂ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಅಡಿಷನಲ್ ಆಗಿ ಸೊ ನಮ್ಮ ವೆಸ್ಟೇಜ್ ಕಂಪ್ನಿಯಲ್ಲಿ ಸಿಗಂತ ಅಗ್ರಿ ಯೂಮಿಕ್ ಗ್ರಾನ್ಯುವಲ್ಸ್ ಸೊ ಮಣ್ಣನ್ನ ಸ್ಮೂತ್ ಮಾಡಿ ಸೊ ತೇವಾಂಶ ಮೇಂಟೈನ್ ಮಾಡೋದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಒಂದು ಪ್ರಾಡಕ್ಟ್ ಯುಮಸ್ ಮತ್ತೆ ಕಂಟೆಂಟ್ ಇರೋದ್ರಿಂದ ಸೊ ತುಂಬಾನೇ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, ಸೊ ಅಗ್ರಿ ನ್ಯಾನೋಟೆಕ್ ಅಂತ ಪ್ರಾಡಕ್ಟ್ ಇದೆ ಅದನ್ನು ಯೂಸ್ ಮಾಡ್ಬೋದು. ಅಗ್ರಿ ಅಕ್ವಾಜೆಲ್ ಅಂತ ಇದೆ, ಸೊ ಭೂಮಿಯಲ್ಲಿ ಒಂದು ತೇವಾಂಶನ ಬ್ಯಾಲೆನ್ಸ್ ಮಾಡೋದಕ್ಕೆ, ನೀರನ್ನು ಯಾವಾಗಲೂ ಹಿಡಿದಿಟ್ಕೊಳ್ಳೋದಕ್ಕೆ, ಸವಕಳಿ ತಪ್ಪಿಸೋದಕ್ಕೆ, ನೀವೇನು ಗೊಬ್ಬರ ಹಾಕ್ತೀರಾ ಅದ್ರದ್ದು ಸೊ ಕ್ವಾಂಟಿಟಿನ ಜಾಸ್ತಿ ಮಾಡಿ, ಕ್ವಾಲಿಟಿನ ಜಾಸ್ತಿ ಮಾಡೋದಕ್ಕೆ ಅಕ್ವಾಜೆಲ್ ಸಪೋರ್ಟ್ ಮಾಡುತ್ತೆ. ಅಂಡ್ ಅಗ್ರಿ ಪ್ರೊಟೆಕ್ಟ್ ಸೊ ಫಂಗಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಭೂಮಿಲಿ ಇತ್ತು ಅಂದ್ರೆ ನೀವು ಭೂಮಿ ಚೆಲ್ಲಿ ಅದ ಮಾಡೋದ್ರ ಮೂಲಕ ಫಂಗಸ್ನ ಕಿಲ್ ಮಾಡೋದಕ್ಕೆ ಆ ಒಂದು ಪ್ರಾಡಕ್ಟ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಬೀಜೋಪಚಾರ ಆದ ನಂತರ ಭೂಮಿಗೆ ಹಾಕ್ಬಿಟ್ಟು ಈ ಪೋಷಕಾಂಶಗಳನ್ನ ನೀವು ಅದ್ರ ಮೇಲೆ ಹಾಕ್ಬೋದು ಅಥವಾ ಅದ್ರೊಳಗೆ ಹಾಕೊಟ್ಟು ಅದಾದ್ಮೇಲೆ ನೀವು ಬೀಜನ ರೆಡಿ ಮಾಡ್ಬೋದು. ಆದಷ್ಟು ನೀವು ಒಂದು ಬೆಡ್ಡಿಂಗ್ ಮಾಡ್ಬೇಕಾದ್ರೆ, ಬೆಡ್ಡಿಂಗ್ ಅಂದ್ರೆ ನಮ್ಮ ಭಾಗದಲ್ಲೆಲ್ಲ ಏನ್ ಮಾಡ್ತೀವಿ ಹಾಸನ ಭಾಗದಲ್ಲೆಲ್ಲ ಸೊ ಜೋಡು ಇದು ಮಾಡ್ತೀವಿ, ಅಂದ್ರೆ ಸಾಲ್ ಹೊಡಿಯೋದು, ಎತ್ತುಗಳಲ್ಲಿ ಸಾಲ್ ಹೊಡಿಯೋದು, ಸಾಲ್ ಹೊಡೆದ್ಬಿಟ್ಟು ಬೀಜ ಹಾಕಿ ಆಮೇಲೆ ಮಣ್ಣು ಎರ್ಸೋ ಕೆಲಸ ಮಾಡ್ತೀವಿ. ಸೊ ಕೆಲವು ಕಡೆ ಏನ್ ಮಾಡ್ತೀರಾ ಆಲ್ರೆಡಿ ಏರು ಮಡಿ ಶುಂಠಿ ಮಡಿ ಮಾಡ್ದಂಗೆ ಮಾಡೋರು ಇದ್ದಾರೆ. ಸೊ ನಮ್ ಸಜೆಷನ್ ಆದಷ್ಟು ಶುಂಠಿ ಮಡಿ ಮಾಡ್ದಂಗೆ ಮಾಡಿದ್ರೆ ಸೊ ಆಲೂಗಡ್ಡೆನ ಸಾಂದ್ರತೆ ಅಂದ್ರೆ ಏನು ಜಾಸ್ತಿ ಹಿಡಿಯುತ್ತೆ, ಅದ್ರ ಜೊತೆಗೆ ಒಂದು ಚೆನ್ನಾಗಿ ಇಳುವರಿ ಬರೋದಕ್ಕೂ ಸಪೋರ್ಟ್ ಮಾಡುತ್ತೆ, ಮತ್ತೆ ಕಾಸ್ಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಪದೇ ಪದೇ ಮಣ್ಣು ಏರ್ಸೋ ಅವಶ್ಯಕತೆ ಇಲ್ಲ, ನಮ್ಮ ಏರು ಮಡಿಲೆ ಮಾಡೋದ್ರಿಂದ ಸೊ ಶುಂಠಿ ಅಂದ್ರೆ ಒಂದು ಆಲೂಗಡ್ಡೆಗೆ ಜಾಸ್ತಿ ನೀರು ಕೂಡ ಸೊ ನಿಲ್ಲಲ್ಲ. ಸೊ ಏನೇನು ಬಸಿ ಕಾಲುವೆಗಳು ಇರುತ್ತೆ, ಬಸಿ ಕಾಲುವೆಗಳಿಂದ ಹೋಗ್ಬಿಡುತ್ತೆ. ಸೊ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಹುಟ್ಟಿ ಬೇರ್ ಬಿಟ್ಟು ಸೊ ನಿಮ್ಮ ಜರ್ಮಿನೇಷನ್ ಆಗಿ ರೀಪ್ರೊಡಕ್ಷನ್ ಆಗೋದಿತ್ತು ಸೊ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅದಾದ್ಮೇಲೆ ರೋಗ ನಿರ್ವಹಣೆ ತುಂಬಾನೇ ಇಂಪಾರ್ಟೆಂಟ್. ರೋಗ ನಿರ್ವಹಣೆಯಲ್ಲಿ ಮೆಜಾರಿಟಿ ನಾವು ನೋಡೋದು ಗೆಡ್ಡೆ ರೋಗ ಬರುತ್ತೆ,
ಕರಿಕಡಿ ರೋಗ ಬರುತ್ತೆ, ಅಂಗಮಾರಿ ರೋಗ ಬರುತ್ತೆ, ಹಂತ ಹಂತವಾಗಿ ಬರ್ತಾ ಹೋಗುತ್ತೆ. ಆದಷ್ಟು ನಮ್ಮ ರೋಗಗಳನ್ನ ಚಿಕ್ಕದ್ರಿಂದಾನೇ ಅವಾಯ್ಡ್ ಮಾಡೋದು ತುಂಬಾ ಬೆಟರ್. ಫಂಗಸ್ ಏನೇ ಮಾಡಿದ್ರು ಕೂಡ, ಸೊ ನೀವೇನೇ ಫಂಗಸ್ ರಿಲೇಟೆಡ್ ಏನೇ ಒಂದು ಭೂಮಿಗೆ ಹಾಕಿದ್ರು ಕೂಡ ಪಕ್ಕದ್ದು ಫ್ಲಾಟ್ ಅವರು ಸೊ ಪ್ರಾಪರ್ ವೇಲಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಈ ವೈರಸ್ಗಳು ಗಾಳಿ ಮೂಲಕ ಹರಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಸುತ್ತಮುತ್ತ ರೈತರುಗಳಿಗೂ ಎಂಪವರ್ ಮಾಡ್ತಾ ನೀವು ರೋಗ ನಿರ್ವಹಣೆ ಬೇಸಿಕ್ ಹಂತದಿಂದಲೇ ಮಾಡೋದು ತುಂಬಾನೇ ಬೆಟರ್ ಆಗಿರುತ್ತೆ. ಸೊ ನಮ್ಮ ಕಂಪ್ನಿಯಲ್ಲಿ ಸಿಗಂತ ಅಗ್ರಿ ಪ್ರೊಟೆಕ್ಟ್ ಮತ್ತೆ ಅಗ್ರಿ ಯೂನು 82 ಅನ್ನೋ ಎರಡು ಪ್ರಾಡಕ್ಟ್ನ ಹಂತ ಹಂತವಾಗಿ ಸೊ ನೀವು ಯೂಸ್ ಮಾಡೋದ್ರ ಮೂಲಕ ರೋಗ ನಿರ್ವಹಣೆ ಕೂಡ ನೀವು ಮಾಡ್ತಾ ಹೋಗ್ಬೋದು. ಸೊ ಅದಾದ ನಂತರ ಸೊ ಏನ್ ಗೊಬ್ಬರ ಔಷಧಿಗಳ ಬಳಕೆ ಅಂತಂದ್ರೆ ಇಳುವರಿ ಜಾಸ್ತಿ ಮಾಡೋದಕ್ಕೆ, ಗಿಡ ಸ್ಟ್ರೆಂಥನ್ ಆಗಿರೋದಕ್ಕೆ ಏನೆಲ್ಲ ಪ್ರಾಡಕ್ಟ್ ಬೇಕು ಆ ಎಲ್ಲ ತರದ ಪ್ರಾಡಕ್ಟ್ಗಳು ವೆಸ್ಟಿಜ್ ಕಂಪ್ನಿಯಲ್ಲಿ ಅವೈಲಬಲ್ ಇದೆ. ಸೊ ನಮ್ಮ ಅಗ್ರಿ ಪ್ರೊಟೆಕ್ಟ್ ಫಂಗಸ್ ಮತ್ತೆ ಫೋಟೋಸಿಂಥಸಿಸ್ ನ ಜಾಸ್ತಿ ಮಾಡೋದಿಕ್ಕೆ ಸೊ ತುಂಬಾ ಸಪೋರ್ಟ್ ಮಾಡುವಂಥದ್ದು, ಜೀವನ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದಿಕ್ಕೆ ಸಪೋರ್ಟ್ ಮಾಡುತ್ತೆ. ಯುಮಿಕ್, ನ್ಯಾನೋಟೆಕ್ ಮತ್ತೆ ಅಗ್ರಿ ಮಾಸ್ ಅನ್ನ ಪ್ರಾಡಕ್ಟ್ ಗಳನ್ನ ಯೂಸ್ ಅಂದ್ರೆ ಟಾನಿಕ್ ತರ ಯೂಸ್ ಮಾಡಿ ರೀಪ್ರೊಡಕ್ಷನ್ ಸಿಸ್ಟಮ್ ನ ಜಾಸ್ತಿ ಮಾಡಿ ಸೊ ಗಿಡ ಸ್ಟ್ರೆಂತ್ ಆಗಿ ಇಟ್ಕೊಂಡು ಸೊ ಅಂದ್ರೆ ಆಲೂಗಡ್ಡೆ ಸೈಜ್ ಕಲರ್ ಸೈ ಏನೋ ಸ್ಮೆಲ್ ಟೇಸ್ಟ್ ಈ ತರ ಬರೋದಿಕ್ಕೆ ಈ ಒಂದು ಪ್ರಾಡಕ್ಟ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅಗ್ರಿ 82 ಗಮ್ ಸೊ ವೆಟರ್ ಸ್ಪ್ರೆಡರ್ ಆಕ್ಟಿವೇಟರ್ ತರ ವರ್ಕ್ ಮಾಡುತ್ತೆ. ಅಂಡ್ ಆಲ್ಸೋ ಗ್ರಾನ್ಯುಲರ್ಸ್ ನಮ್ಗೆ ಹುಟ್ಟಿದ ಮೇಲೆ ಕೂಡ ಭೂಮಿ ಕೊಡೋದ್ರಿಂದ ಸೊ ಭೂಮಿನೂ ಚೆನ್ನಾಗಿರುತ್ತೆ, ಗಿಡಗಳು ಚೆನ್ನಾಗಿ ಹುಟ್ಟಿ ಸೊ ದಷ್ಟಪುಷ್ಟವಾಗಿ ಬಂದು ಇಳುವರಿ ಕೊಡೋದಕ್ಕೆ ಕೂಡ ಸೊ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಫ್ರೆಂಡ್ಸ್ ಇಲ್ಲಿ ಏನಂತ ಹೇಳಕ್ ಹೊರಟಿದೀವಿ ಅಂದ್ರೆ ಸೊ ವೆಸ್ಟೇಜ್ ಕಂಪ್ನಿಯಲ್ಲಿ ಸಿಗಂತ ಏನ್ ಪ್ರಾಡಕ್ಟ್ ಗಳು ಸಿಗ್ತಿದೆ ಪ್ರತಿಯೊಂದು ಪ್ರಾಡಕ್ಟ್ ಗಳು ಕೂಡ ಆರ್ಗ್ಯಾನಿಕ್ ಆಗಿರೋದ್ರಿಂದ ಸೊ ಆರ್ಗ್ಯಾನಿಕ್ ಕೃಷಿನ ಕಂಪ್ನಿ ಪ್ರಮೋಟ್ ಮಾಡ್ತಿದೆ. ಈ ರೀತಿ ವೆಲ್ನೆಸ್ ಗೆ ಇದು ಟಚ್ ಕೊಡ್ತಾ ಪ್ರತಿಯೊಬ್ಬ ರೈತರಲ್ಲೂ ಕೂಡ ಒಂದು ಒಂದು ಜಾಗೃತಿ ಮೂಡಿಸಿ, ಆರ್ಗ್ಯಾನಿಕ್ ಬಗ್ಗೆ ಜಾಗೃತಿ ಮೂಡಿಸಿ ಆದಷ್ಟು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಕೃಷಿ ಎಡೆಗೆ ಸೊ ಕಂಪನಿ ದಾರಿ ಮಾಡ್ಕೊಡ್ತಾ ಇದೆ. ಪ್ರತಿಯೊಬ್ಬರು ರೈತರುಗಳು ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಯೂಸ್ ಮಾಡೋದ್ರ ಮೂಲಕ ಆದಷ್ಟು ನ್ಯಾಚುರಲ್ ಆಗಿ ಬೆಳೀತಾ ಬೆಳೀತಾ ಸೊ ನಿಮ್ಮ ಒಂದು ಭೂಮಿನ ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುದು. ಅದೇ ರೀತಿ ನಿಮ್ಮ ಕಾಸ್ಟ್ ಅನ್ನ ಕಡಿಮೆ ಮಾಡ್ಕೊಂಡು ನೀವು ಲಾಭನ ಜಾಸ್ತಿ ಮಾಡೋದಕ್ಕೂ ಕೂಡ ಈ ಒಂದು ಪ್ರಾಡಕ್ಟ್ಗಳು ಅಥವಾ ಕಂಪನಿ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಐ ಹೋಪ್ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಆಲೂಗಡ್ಡೆ ಕೃಷಿ ಬಗ್ಗೆ ಬೇಸಿಕಲಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇನ್ನು ಬೇರೆ ಬೇರೆ ಇನ್ಫಾರ್ಮೇಶನ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ನಮ್ಮ ಚಾನಲ್ ಯಾವಾಗ್ಲೂ ಓಪನ್ ಇರುತ್ತೆ. ಹೊಸ ಹೊಸ ವಿಷಯಗಳ ಬಗ್ಗೆ ಯಾವ್ದಾದ್ರು ನಿಮಗೆ ವಿಡಿಯೋಸ್ ಬೇಕು ಅಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನಾವು 100% ಆ ಒಂದು ಟಾಪಿಕ್ ಬಗ್ಗೆ ವಿಡಿಯೋನ ನಾವು ಕ್ರಿಯೇಟ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಥ್ಯಾಂಕ್ ಯು ಅಗೇನ್.